ತೂಕ ಇಳಿಸಲು ಅವಕಾಶವನ್ನ ವಿನೇಶ್ ಕೇಳಿದ್ರಂತೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ತೂಕ ಇಳಿಸಲು ಯತ್ನಿಸಿದ್ದಾರೆ, ಯಾವ ಪ್ರಯೋಜನವೂ ಆಗಿಲ್ಲ. ರಾತ್ರಿ ಎಲ್ಲ ಸೈಕ್ಲಿಂಗ್ ಮಾಡಿದ್ರು ವಿನೇಶ್ ಫೋಗಟ್, ಬಟ್ ಏನು ಕೂಡ ಪ್ರಯೋಜನ ಅದಂಗೆ ಕಾಣಿಸ್ತಾ ಇಲ್ಲ. ಫೈನಲ್ಗೆ ಮುನ್ನ ವಿನೇಶ್ ತೂಕದಲ್ಲಿ ಹೆಚ್ಚಳವಾಗಿದೆ, ಯಾಕೆ ಈ ರೀತಿಯಾಗಿ ದಿಢೀರ್ ಹೆಚ್ಚಳವಾಯಿತು ಗೊತ್ತಿಲ್ಲ. ಫೈನಲ್ಗೆ ಮುನ್ನ ಎರಡು ಬಾರಿ ತೂಕ ಪ್ರಕ್ರಿಯೆ ನಡೆಯುತ್ತೆ, ಅಂದರೆ ಚೆಕ್ ಮಾಡೋದು. 550 ಗ್ರಾಮ್ ಹೆಚ್ಚಾಗಿದ್ದಕ್ಕೆ ವಿನೇಶ್ ಫೋಗಟ್ ಈಗ ಅನರ್ಹಗೊಂಡಿದ್ದಾರೆ. ತೂಕ ಇಳಿಸಲು ಅವಕಾಶವನ್ನು ಕೇಳಿದರು, ಹಾಗಾಗಿ ಅದಕ್ಕೆ ತಕ್ಕಂತೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ, ಬಟ್ ಇದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ಇದ್ದಾರೆ. ಶಬೀರ್, ನಾನು ಆಗಲೇ ಕೇಳ್ತಾ ಇದ್ದೆ, ಸೆಮೀಸಿಗೆ ಇಲ್ಲದೆ ಇರುವಂತಹ ನಿಯಮಗಳು ಈಗ ಫೈನಲಿಗೆ ಹೇಗೆ ಬರುತ್ತೆ ಅಂತೇಳಿ? ಸೆಮೀಸಿಗೆ ಅವಕಾಶ ಕೊಟ್ಟು ಫೈನಲಿಗೆ ಯಾವ ರೀತಿಯಾಗಿ ನಿಯಮಗಳನ್ನು ತರ್ತಾರೆ ಅಂತ? ಅರುಣ್, ನೋಡಿ, ಪ್ರತಿ ಆಟದಲ್ಲೂ ಕೂಡ, ಪ್ರತಿ ಹಂತದಲ್ಲೂ ಕೂಡ ಬಿಫೋರ್ ಪ್ಲೇಯಿಂಗ್ ಅವರು ತೂಕವನ್ನು ಚೆಕ್ ಮಾಡಬೇಕಾಗತ್ತೆ. ಸೆಮಿಫೈನಲ್ಸ್ಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ಅವರು ತೂಕವನ್ನು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿದಾದ ಬಳಿಕ ಅವರಿಗೆ ಅಲ್ಲಿ ಆಟದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಸೆಮಿಫೈನಲ್ಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಮುಂಚೆ ಅವರ ತೂಕವನ್ನು ಚೆಕ್ ಮಾಡಲಾಗಿತ್ತು. ಆಗ ನಿಗದಿತ ಪ್ರಮಾಣ, ಅಂದರೆ 50 ಕೆಜಿ ವಿಭಾಗಕ್ಕೆ ಏನು ತೂಕ ಬೇಕಾಗಿತ್ತು ಅದರ ಒಳಗಡೆ ವಿನೇಶ್ ಫೋಗಟ್ ಅವರ ತೂಕ ಇತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಏಕಾಏಕಿ ಅವರ ತೂಕದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿತ್ತು. ಹೀಗಾಗಿ ಅವರು ರಾತ್ರಿಯೆಲ್ಲ ಆ ಒಂದು ತೂಕವನ್ನು ಇಳಿಸಲಿಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ಪಟ್ಟಿದ್ರು, ಸೈಕ್ಲಿಂಗನ್ನು ಮಾಡಿದ್ರು, ಎಕ್ಸಸೈಸ್ಗಳನ್ನು ಮಾಡಿದ್ರು. ಆದಾಗ್ಯೂ ಕೂಡ ಅದು ತೂಕ ಇಳಿದಿರಲಿಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದಾವೆ. ಇವತ್ತು ಕೂಡ ಅವರು ಅವರನ್ನು ಎರಡು ಬಾರಿ ತೂಕ ಮಾಡಲಿಕ್ಕೆ ಅಂತ ಅವ್ರನ್ನ ಆಹ್ವಾನ ಮಾಡಲಾಗುತ್ತೆ. ಅವರು ಕೂಡ ಕೆಲವೊಂದಿಷ್ಟು ಸಮಯವನ್ನು ಕೇಳಿರ್ತಾರೆ, ಸ್ವಲ್ಪ ಹೊತ್ತು ಸಮಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿರ್ತಾರೆ. ಆದರೆ ಮೂರನೇ ಚಾನ್ಸ್ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅವರ ತೂಕವನ್ನು ಮಾಡಿದಂಥ ಸಂದರ್ಭದಲ್ಲಿ 150 ಗ್ರಾಮ್ ಹೆಚ್ಚು ಬಂದಿರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಸೊ ಸೆಮೀಸಿಂದ ಫೈನಲ್ಸ್ನ ನಡುವೆ ಯಾಕೆ ಈ ತೂಕ ಹೆಚ್ಚಾಯಿತು ಏಕಾಏಕಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಹೀಗಾಗಿ ವಿನೇಶ್ ಫೋಗಟ್ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಯ್ತಾ ಅನ್ನುವಂಥ ಅನುಮಾನಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕು, ಯಾಕೆ ತೂಕ ಹೆಚ್ಚಾಯಿತು ಅನ್ನುವಂಥದ್ದು. ಮತ್ತು ಭಾಳ ದೊಡ್ಡ ಅಂತರವೂ ಕೂಡ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಹೇಗೆ ಇದಾಯಿತು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಅರುಣ್.